ಸಿರೆ ಸಿರೆ ಕಣ್ಣನ್ನ ಗುಲಾಮ ಮಾಡುವ ಸಿರೆ ಅತ್ತೆ ಇದ್ರೆ ಎದುರಿಸುವ ಸಿರೆ ಮಾವ ಇದ್ರೆ ರೆಸ್ಪೆಕ್ಟ್ ಕೊಡುವ ಸಿರೆ 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 ತಗೊಳ್ಳಮ್ಮ ಸಿರೆ ಸಿರಿ ಸಿರಿ ಸೌದತ್ತಿ ಅಲ್ಲವಾ ಈ ಪೂರಿ ಬ್ರದರ್ ಏನು ರೋಗ ಬಂತವ ಪೂರಿ ವ್ಯಾಪಾರ ಬಿಟ್ಟು ಸಿರಿ ವ್ಯಾಪಾರ ಶುರು ಮಾಡಿ ನನ್ನ ಕಾಂಪಿಟಿಷನ್ ಕೊಡ್ಲಿಕ್ಕತ್ತಾರ ಸಿರೆ ಸಿರೆ ತಗೊಳ್ಳಮ್ಮ ಸಿರೆ 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 ಇಂದ್ರಿ ಏನ್ರಿ ನೋಡಿದ್ರು ನೋಡಲಾರದಂಗ ಹೊಕ್ಕಿರಲ್ಲ ಅಲ್ಲಮ್ಮ ವ್ಯಾಪಾರ ಮಾಡುವಾಗ ವ್ಯಾಪಾರನ ಬಿಟ್ಟು ಆ ಕಡೆ ಈ ಕಡೆ ನೋಡಕಾಗುತ್ತಾ ಪಾಚನ್ನ ಅಟ್ಯಾಕ್ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾನು ನಾಟಕ ಮಾಡ್ತಾ ಇದೀನ ಅಂತ ಏನಮ್ಮ ನಾಟಕ ಮಾಡ್ತಾ ಇದೀನ ಮತ್ತಿನೇನ್ರಿ ನೋಡಿದ್ರು ನೋಡಲಾರದಂಗ ಹೊಕ್ಕಿರಲ್ಲ ಇದು ನಾಟಕ ಅಲ್ಲ ಇದೇನ್ರಿ ನಿಮ್ಮ ಹೊಸ ಅವತಾರ ಮೋರಿ ಬಾಜು ನಿಂತ್ಕೊಂಡು ಪೂರಿ ಮಾರ್ದ್ ಬಿಟ್ಟ ರೋಡ್ ರೋಡ್ ಅಲ್ಕೋತ ಸಿರಿ ವ್ಯಾಪಾರ ಮಾಡ್ಲಿಕ್ಕೆ ಹತ್ತಿರಲ್ಲ ಯಾಕೆ ನಾನು ಸಿರೆ ಮಾರಬಾರ್ದ ಸರ್ಕಾರ ಸಿರೆ ಮಾರಕ್ಕೆ ನೀನು ಒಬ್ಬಳು ಮಾತ್ರ ಲೈಸೆನ್ಸ್ ಕೊಟ್ಟಿರೋದು ಹಂಗಲ್ರಿ ಈ ಬರ್ಬಾದ್ ಬಡಾವಣೆ ಒಳಗೆ ಸಿರಿ ವ್ಯಾಪಾರ ಮಾಡಕ್ಕೆ ನಾ ಒಬ್ಬಕ್ಕೆರಿ ಹಾಗಂತ ನೀನೇನ್ ಟೆಂಡರ್ ತಗೊಂಡಿದ್ಯಾ ಏನ್ರಿ ಹಿಂಗ್ ಮಾತಾಡ್ಲಿಕ್ಕೆ ಹತ್ತಿರಿ ನೀನು ಉಳಿದದ್ದು ಮಸಾಲೆ ಕಾರನ ಮುಂಜಿ ಮುಂಜಾನೆ ಎದ್ದು ಕುಡ ಬಂದಿರನೆ ಕುಡ್ದಿದ್ದೀನಿ ಕಾರನಲ್ಲ ನೀರನ್ನ ಮುಂಜಾನೆ ಎದ್ದಕ್ಕಲೇ ನೀರನ್ನ ನೀರನ್ನ ಅಲ್ಲಮ್ಮ ನೀರನ್ನ ಏನೋ ಇಷ್ಟ ಆಯ್ತು ಅಂತ ಸಿರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅದನ್ನ ಕೇಳಕ್ಕೆ ನೀನ ಯಾರಮ್ಮ ರೀ ಪುರಿ ಬ್ರದರ್ ನಾ ನಿಮ್ ಜೊತೆ ಬರಬ್ಬರ ಮಾತಾಡ್ಲಿಕ್ಕೆ ಹತ್ತೀನ್ರಿ ನೀವು ನನ್ನ ಜೊತೆ ಬರಬ್ಬರ ಮಾತಾಡ್ರಿ ಇಲ್ಲಾಂದ್ರ ನಾ ಯಾರು ಗೊತ್ತಲ್ರಿ ರೇಣುಕಾ ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್ ಇಲ್ಲಾಂದ್ರ ಸೆಟ್ಲ್ಮೆಂಟ್ ಇದನ್ನ ಸೀರೆ ತಗೊಳ್ತಾರಲ್ಲ ಅವ್ರ ಮುಂದೆ ಹೇಳು ನೋಡ್ರಿ ನಾ ಮನಸ್ ಮಾಡಿದ್ರೆ ನಿಮ್ಮ ಮತ್ತಲ್ ಒಬ್ರು ಸೀರೆ ತಗೋಬಾರ್ದು ಹಂಗ ಮಾಡ್ತಾನ ಏನಮ್ಮ ಎದುಸ್ತೀಯ ನೀನು ಮನೆ ಮನೆಗೆ ಹೋಗಿ ಪೂರಿ ಬಿರ್ತರ ಹತ್ರ ಸೀರೆ ತಗೋಬೇಡಿ ಅವರ ಹತ್ರ ಡ್ಯಾಮೇಜ್ ಸೀರೆಗಳಿದೆ ಅಂತ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತೀಯ ನೀನು ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡೋದು ಬರಿ ಸೀರೆ ಬಗ್ಗೆ ಅಲ್ರಿ ನಿಮ್ಮ ಬಗ್ಗೆನೂ ಕೊಡ್ತಾನ ಏನೋ ಗೊತ್ತಿರೋ ಹೆಣ್ಮಗ ಅಂತ ರೆಸ್ಪೆಕ್ಟ್ ಕೊಟ್ರೆ ನನ್ನ ಬಗ್ಗೆನೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಎದುರಿಸ್ತೀಯಾ ಅದೇನು ಸ್ಟೇಟ್ಮೆಂಟ್ ಕೊಡ್ತೀಯ ಕೊಡಮ್ಮ ನನ್ನ ಕಡೆ ಫೈನಾನ್ಸರು ಎಂ ಪಿ ಇರ್ತಾರೆ ನಮ್ಮ ಎಂ ಪಿ ಅವ್ರು ನಿಮಗೆ ಫೈನಾನ್ಸಿಯರ ಹೌದು ಸೀರೆ ವ್ಯಾಪಾರಕ್ಕೆ ಫೈನಾನ್ಸ್ ಮಾಡಿದ್ದು ಅವರೇ ಔಷಧಿ ಬೇಕಂತ ಬೇವಿನ ತಪ್ಪಲ ಹುಡುಕೊಂಡೋದ್ರ ರೋಗ ಬಂದದ ಬೇವಿನ ತಪ್ಪಲದಿಂದ ಇದನ್ನ ಸ್ವಲ್ಪ ಆಡು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಕಾಗುತ್ತಾ ಬೇವಿನ ತಪ್ಪಲ ಬೇಕಾಗಿರೋದು ಆಡಿಗ್ರಿ ಇದು ಸ್ವಲ್ಪ ಕನ್ಫ್ಯೂಸ್ ಹೌದು ನಿನಗೂ ಎಂಪಿಗೆ ಏನಾದರೂ ಮನಸ್ತಾಪ ಇದೆಯಮ್ಮ ಒಂದು ನಿಮಿಷ ತಡ್ರಿ ನೆನಪು ಮಾಡ್ಕೊಂಡು ಬರ್ತೀನಿ ರೀ ಆ ಹೋಗಿ ಬನ್ನಿ ರೇಣುಕವಾ ರೇಣುಕವಾ ಏನವ ರೀ ಡಿಪಿ ಅವರೇ ದಂಡಪಿಂಡ ಅಲ್ಲ ಕಣಯ್ಯ ಎಂಪಿ ಹ್ಞೂ ಅವರೇ ರೀ ಮುಂಜಿ ಮುಂಜಾನೆ ನಮ್ಮ ಮನೆಗೆ ಯಾಕೆ ಬಂದ್ರಿ ನನಗೆ ಬೇಕಾದವ್ರ ಒಬ್ರಿಗೆ ಒಂದು ಸೀರೆ ಗಿಫ್ಟ್ ಕೊಡ್ಬೇಕಿತ್ತು ರೇಣುಕವನ ಹತ್ರ ಸೀರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಲ್ರಪ್ಪ ಈ ವಯಸ್ಸಿನಾಗ ಹುಡುಗಿಯರು ಸೀರೆ ಕೊಟ್ಟು ಅವ್ರ ಜೀವನ ಯಾಕೆ ಹಾಳು ಮಾಡ್ತೀರಿ ಲೇ ಮರಗುಳಿ ನನಗಂತ ವಯಸ್ಸೇನೋ ಆಗಿದೆ ಜಸ್ಟ್ ಕೊಟ್ಟಬೇಕು ಈ ಎಂ ಪಿ ಅವರ ವಯಸ್ಸಾಗ ಉಲ್ಟಾ ಪಲ್ಟ ಮಾಡಿ ಹೇಳಿಕತ್ತೀರಿ 52 ಅಂತ ಹೇಳ್ರಲ್ಲ ನೋಡ್ರಿ ರೇಣುಕವ್ವ ನಾ ಸುಮ್ಮನೆ ಸೀರೆ ತಗೊಂಡು ಹೋಗಕ್ ಬಂದಿದ್ದೀನಿ ಇಲ್ಲಿ ಬೇಡದೆ ಇರೋ ನನ್ನ ವಯಸ್ಸಿನ ಪ್ರಸ್ತಾಪ ಯಾಕೆ ಸೀರೆ ತಗೊಂಡೋಗಿ ಹುಡುಗಿಯರ ಜೀವನ ಹಾಳು ಮಾಡ್ಬೇಡ ಅಂತ ಬಡ್ಕೊಳಕತ್ತೀನಿ ಮತ್ತು ಅದನ್ನ ಕೇಳ್ತಿರಲ್ರಿ ನೋಡೋ ಪದೇ ಪದೇ ನನ್ನ ಪರ್ಸನಲ್ ಮ್ಯಾಟರ್ ಬಂದ್ರೆ ತೆಗೆದು ಪಾರಿಸ್ಬಿಡ್ತೀನಿ ಕಣಯ್ಯ ರೀ ಎಂ ಪಿ ಅವರ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರ ಅಂತ ನಮ್ಮ ಯಜಮಾನ್ ಹೇಳಿದ್ರೆ ಅವ್ರಿಗೆ ಏನ್ ತಪ್ಪದ್ರಿ ಅವ್ರು ಹಿಂಗೆಲ್ಲ ಬೈದ್ರೆ ನನ್ ಭಾಳ ಸಿಟ್ಟು ಬರ್ತದ್ರ ನಾ ಯಾರು ಗೊತ್ತತನ್ರಿ ರೇಣುಕಾ ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್ ಇಲ್ಲಾಂದ್ರೆ ಸೆಟ್ಲ್ಮೆಂಟ್ ನಿನ್ನ ಇನ್ಸ್ಟಾಲ್ಮೆಂಟ್ ಬೇಡ ಸೆಟ್ಲ್ಮೆಂಟ್ ಬೇಡ ಬೆಂಗಳೂರಲ್ಲಿ ನಿನ್ನ ಒಬ್ಳ ಹತ್ರನೇ ಸೀರೆ ಸಿಗೋದು ಬೇಡ ಹೋಗಮ್ಮ ಚಿಕ್ಕಪೇಟೆ ಸೋಮನ ಹತ್ರ ತಗತೀನಿ ಈ ಮರ್ಯಾದೆ ಮಾಲ್ನ ಒಡೆಯ ಅನ್ನೋ ಮರ್ಯಾದೆ ಬೇಡವೇ ಮರ್ಯಾದೆ ಗಳಿಸುವ ಗಳಿಸ್ಲಿಲ್ಲ ಈ ಕೇಳ್ತಾರ ನೋಡ್ರಿ ರೇಣುಕವ್ವ ನಿನ್ನ ಗಂಡನ ಪರ ವಹಿಸ್ಕೊಂಡು ನನ್ನ ಎದುರಾಕ ಬೇಡ ಏನ್ ಮಾಡ್ತೀರಿ ಇಡೀ ಬರ್ಬಾದ್ ಬಡಾವಣೆಯಲ್ಲಿ ನಿನ್ನ ಹತ್ರ ಸೀರೆಗಳನ್ನ ಯಾರು ತಗೋಬಾರ್ದು ಹಂಗ ಮಾಡ್ಬಿಡ್ತೀನಿ ಏನಮ್ಮ ಇಷ್ಟೊಂದು ದೊಡ್ಡ ಶಾಕು ಏನಾದ್ರೂ ಕೆಟ್ಟ ಕನಸು ಬಿತ್ತಾ ಕನಸು ಅಷ್ಟ ಕೆಟ್ಟದಲ್ರಿ ನಮ್ ಸುತ್ತಲಿರೋ ಮಂದಿನೂ ಕೆಟ್ಟವ್ರು ಎಕ್ಸೆಪ್ಟ್ ಮೀ ತಾನೇ ನೋ 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 ಇನ್ಕ್ಲೂಡಿಂಗ್ ಯು ಯೋಚನೆ ಮಾಡ್ಬೇಕ್ರಿ ಜಾಗ ಖಾಲಿ ಕಲ್ತ್ಕೊಂಡ್ಬಿಡು ಆ ಸಿರೆ 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 ರೇಣುಕವ್ರ ನಿಮ್ ಪರಿಸ್ಥಿತಿ ನಂಗ ಅರ್ಥ ಆಗದ್ರಿ ಆದ್ರೆ ನಮ್ಮ ಅಮ್ಮಾಸಿ ಒಟ್ಟಾರದವ್ರ ಮೇಲೆ ಯಾಕೆ ರೀ ಸಿರಿಸ್ಕೊಳಿಕತ್ತಾನ ಸೊಳ್ಳಿ ಮಲ್ಕೊಂಡವ್ರದ್ ರಕ್ತ ಇರ್ತತಿ ಎಚ್ಚರಿದ್ದವ್ರದ್ ರಕ್ತ ಹೀರ್ಲಿಕ್ಕೆ ಹೋದ್ರ ಹೊಡೆದ್ ಕಳಿಸ್ತಾರ ಹಂಗ ಎಂ ಪಿ ಅವರು ಬೇರೆದವ್ರ ಮೇಲೆ ಸೇಡ ತಿರ್ಸ್ಕೊಳಕ್ ಹೋದ್ರ ಮಕ್ಕ ಕೊಡ್ತಾರ ಅಂತ ಹೇಳಿ ನಮ್ಮ ಮೇಲೆ ಸೇಡ ತಿರ್ಸ್ಕೊಳಕತ್ತಾರ ಹೌದಕ್ಕ ಎಂ ಪಿ ಅವರು ನೋಡಕ್ ಮಾತ್ರ ದೊಡ್ಡ ಮನುಷ್ಯ ತರ ಪೋಸ್ಟ್ ಕೊಡ್ತಾರೆ ಆದ್ರೆ ಅವ್ರು ಮಾಡೋದೆಲ್ಲ ಚಿಲ್ರೆ ಕೆಲ್ಸ ಯಪ್ಪ ಬಿ ಎಂ ಬಿ ಎಂ ಅಲ್ಲ ಎಫ್ ಎಂ ಹ್ಞೂ ಅವನೇ ನಿಂಗ ಅವ್ರಿಗೆ ಏನಾರು ವಾರ್ಸ ತೆಗೆದನೆ ಹೌದಣ ನೀವ್ ನೋಡಿದ್ರೆ ಒಂದ್ ಚಿಕ್ಕ ಸೀನ್ ಇದೆ ನೋಡ್ಕೊಂಬನಿ ದೇವ್ರೆ ಹುಡುಗರಿಗೆ ಎಂತೆಂತ ಪರೀಕ್ಷೆ ಕೊಡ್ತೀಯಪ್ಪ ಜೇಬಲ್ ಪುಡಿಗಾಸ್ ಇಲ್ದೇದಾಗ್ಲೆ ಮಂದ ಅದ್ ಯಾವ್ದೋ ಪೇಷಂಟ್ ಔಷಧಿತಮ್ಮ ಅಂತ ಹೇಳಿ ಕಳ್ಸಿ ಹೇಳೆ ಯಾರ ಹತ್ರ ದುಡ್ಡು ಕೇಳಿ ಕೂತ್ಕೊಳಕ್ಕೆ ಜಾಗ ಹುಡುಕ್ತಿದ್ ಗುಬ್ಬಚ್ಚಿಗೆ ಗೂಡೆ ಸಿಗ್ದಂಗಾಯ್ತು ಎಂ ಪಿ ಅವ್ರನ್ನ ಒಂದ್ ಮಾತು ಕೇಳೇ ಬಿಡೋಣ
ಜೋಡಿ ಹುಡುಕೊಡು ಅಂದ್ರೆ ಅವಾಗ ಹುಡುಕೊಡ್ತೀನಿ ಇವಾಗ ಹುಡುಕೊಡ್ತೀನಿ ಅಂತ ಕತೆ ಹೊಡಿತೀಯಲ್ಲ ಅದಕ್ಕೆ ಒಬ್ಬನೇ ಓಡಾಡ್ತಿದ್ದೀನಿ. ಕಾಯಾಗಿರೋ ಟೊಮೆಟೊ ಮೇಲೆ ಒಂದ್ ಸಣ್ಣ ಮಾರ್ಕಿದ್ರೆ ಯಾವ ನನ್ ಮಗನ ತಗೊಳಲ್ಲ, ಇನ್ ಕೊಡ್ತಾಗಿರೋ ಟೊಮೆಟೊ ಅಂತ ಹೇಳ್ತಾರ. ಏನೋ ಏನ್ ಸುಳ್ಳು ಹೇಳಿ ಅಂತ ಯೋಚನೆ ಮಾಡ್ತಿದ್ಯೇನೋ. ಯಾಕೆ ಎಂಪಿಯವ್ರೆ ನನ್ ಮೇಲೆ ಸದಾ ಅನುಮಾನ ನಿಮ್ಗೆ? ಸುಳ್ಳು ಅಣ್ಣಂಗಿದ್ರೆ ಹುಡುಗಿ ಮನೆಯವ್ರಿಗೆ ಹೇಳ್ತೀನಿ, ನಿಮ್ಗೆ ಕೇಳಿ. ಇಂಥ ಡುಬಾಕ್ ಡೈಲಾಗ್ಗಳನ್ನ ಕೇಳಿ ಕೇಳಿ ಸಾಕಾಗಿದೆ, ಹೋಗೋ. ಎಂಪಿಯವ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಅಲ್ಲಿ ತಗ್ಲಾಕೊಂಡ್ಬಿಟ್ಟಿದೀನಿ, ಅದನ್ನ ನೀವೇನಾದ್ರೂ ಸಾಲ್ವ್ ಮಾಡೋದಾದ್ರೆ ಸಾಯ ಕೊನೆ ಗಳಿಗೆಲ್ಲಾದ್ರೂ ಒಂದ್ ಹುಡುಗಿನ ಗಂಟಾ ಕೊಡ್ತೀನಿ. ಯಾಕಪ್ಪ ಎಣದ ಮುಂದೆ ಕುಂತ್ಕೊಂಡು ಬಾಯ್ ಪಡ್ಕೊಳಕ್ ಯಾರು ಇಲ್ಲ ಅಂತ? ಆಯ್ತು ಬಿಡ್ರಿ, ಮುಂದಿನ ತಿಂಗಳು ಇಲ್ಲ ಮುಂದಿನ ವರ್ಷನ ಹುಡ್ಕೊಡ್ತೀನಿ. ಆಯ್ತು, ಅದೇನು ಅಂತ ಹೇಳು, ನನ್ ಕೈಲಾದ್ರೆ ಸಾಲ್ವ್ ಮಾಡ್ತೀನಿ. ನಿಮ್ ಕೈಲಿ ಆಗ್ದಿರಂತ ದೊಡ್ಡದೇನಲ್ಲ, ವೆರಿ ಸಿಂಪಲ್. ನಮ್ಮಂದ ನಮ್ಮಂದನೆ ನನ್ ಮಂದಾರಿ. ಆಯ್ತು ಮುಂದ್ಕೇಳು. ಅದು ನನ್ ಮಂದನ್ ಕ್ಲಿನಿಕ್ಗೆ ಬೆಳಿಗ್ಗೆ ಒಬ್ರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ತುಂಬಾ ಬಡವ್ರಿ ರೀ, ಒಂದ್ ಔಷಧಿ ತೊಳಕ ಅವ್ರ ಹತ್ರ ಕಾಸಿಲ್ಲ. ಅಯ್ಯೋ ಪಾಪ, ಯಾವ್ದಾರು ಆಪರೇಟ್ ಚೀಪರೇಟ್ ಅಲ್ಲಿ ಸಿಗೋ ಪಾಯ್ಸನ್ ತಂದು ಕುಡಿಸ್ಬಿಡ್ಬೇಕಿತ್ತು. ಜೀವದಾನ ಮಾಡ್ರಿ ಅಂದ್ರೆ ಸಾಯಿಸ ಮಾತಾಡ್ತಿರಲ್ರಿ. ಹ್ಞೂ ಕಣಯ್ಯ, ಅಷ್ಟೊಂದು ದೊಡ್ಡ ಮನಸ್ಸು ನನಗಿಲ್ಲ, ಈಗ ನನ್ನನ್ನ ಇಲ್ಲಿ ಯಾಕೆ ನಿಲ್ಲಿಸ್ತೆ ಅದ್ರ ಬಗ್ಗೆ ಹೇಳು. ನೋಡ್ರಿ, ಪೇಷಂಟ್ಗೆ ಔಷಧಿನ ನಾನ್ ತೊಗೊಂಡೋಗಿ ಕೊಟ್ರೆ ಮಂದನ್ ಮನಸ್ಸಿಗೆ ಖುಷಿ ಆಗತ್ತೆ, ಅದಕ್ಕೆ ಒಂದ್ ಸಾವಿರ ರೂಪಾಯಿ ಸಾಲ ಕೊಡ್ರಿ. ಅಲ್ಲ, ನೀನು ಮಂದನ ಕ್ಯಾಚ್ ಹಾಕೊಳಕ್ಕೆ ನನ್ ಜೇಬಿಂದ ಕಾಸು ಕೊಡ್ಬೇಕಾ? ಅಲ್ಲ ಕಣಯ್ಯ, ಅವತ್ತು ಅವಳು ಕ್ಲಿನಿಕ್ ಮಾಡ್ತೀನಿ ನಿಮ್ಮ ವಠಾರದಲ್ಲಿ ಒಂದ್ ಜಾಗ ಕೊಡಿ ಅಂತ ಬಂದಾಗ, ಎಂಪಿ ಅವರೇ ಅವಳಿಗೆ ಜಾಗ ಕೊಡಿ, ಅವಳನ್ನ ನಿಧಾನವಾಗಿ ಮನವೊಲಿಸಿ ನಿಮ್ಗೆ ಮದುವೆ ಆಗೋಗಿ ಮಾಡ್ತೀನಿ ಅಂತ ಅನ್ಬಿಟ್ಟು ಇವಾಗ ನೀನ್ ಲವ್ ಮಾಡ್ತಾ ಕೂತಿದ್ಯಲ್ಲ, ಸರಿಯೇನಯ್ಯ? ಏನ್ ಮಾಡೋದು ಎಂಪಿ ಅವ್ರೆ, ನಾನ್ ಬೇಡ ಅಂದ್ರು ನನ್ ಮನ್ಸ್ ಕೇಳ್ಬೇಕಲ್ಲ. ಅದಕ್ಕೆ ಕಣೋ, ಈಗ ನನ್ನ ಮನಸ್ಸು ಹೇಳಿದ್ರು ನಾನ್ ನಿನ್ಗೆ ದುಡ್ಡು ಕೊಡಲ್ಲ. ನೀವೇನ್ ಪುಕ್ಸಟೆ ಕೊಡ್ತೀರೇನ್ರಿ? ನಾನ್ ಕೇಳ್ತಿರೋದು ಸಾಲ ತಾನೆ. ಕಷ್ಟಪಟ್ಟು ಹತ್ತು ಪೈಸಾ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಅವರು ಇವ್ರಿಗೆ ಕಿತ್ತೋಗಿರೋ ಐಡಿಯಾ ಕೊಟ್ಬಿಟ್ಟು ಅಷ್ಟು ಇಷ್ಟು ಕಿತ್ಕೊಂಬತ್ತೀಯಾ, ನೀನ್ ನನ್ ಸಾಲ ತೀರಿಸ್ತೇನೋ? ನೋಡೋ, ಇಷ್ಟಕ್ಕೂ ನನ್ನ ಹತ್ರ ಈಗ ಕಾಸಿಲ್ಲ, ರೈಟ್ ಹೇಳಲೇ? ಎಂಪಿ ಅವ್ರೆ ನನ್ ಮಾತು ಕೇಳಿ, ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಇರೋ ಮನೆನು ಖಾಲಿ ಮಾಡಿಸ್ಬಿಡ್ತೀನಿ. ಹೇಳ್ಕವ್ರ ಒಂದ್ ದೊಡ್ಡ ಸಮಸ್ಯೆ ಹಾಕುಂತದ್ದಿ, ಅದ್ರ ಇವ್ನೊಂದ್ ಸಮಸ್ಯೆ ಹೇಳ್ಕೊಂತಾನೆ. ನೋಡಕ, ನಾ ನಿನ್ ಜೊತೆ ಇರ್ತೀನಿ, ಆ ಎಂಪಿ ಅವ್ರಿಗೆ ಸರಿಯಾದ ಪಾಠ ಕಲ್ಸೋಣ. ಯಪ್ಪ, ನೀ ಏನ್ ಮಾಡ್ತೀವೋ ಅದನ್ನ ಮುಂದೆ ಹೇಳ್ಬಿಟ್ಟು ಮಾಡ. ನೋಡಿ, ಪೂರಿ ಬ್ರದರ್ ಮಾಡ್ತಿರೋ ಸೀರೆ ವ್ಯಾಪಾರ ನನ್ನ ಲಾಸ್ಟ್ ಮಾಡಿ ಪೂರಿ ಬ್ರದರ್ಗೂ ಎಂಪಿ ಅವ್ರಿಗೂ ಜಗಳ ತಂದಾಕ್ಬೇಕು. ಓ ಎಫ್ ಎಮ್, ನೀವು ಈ ನಮೂನೆ ಮಾಡಿದ್ರೆ ಉಳಿದಿರುವ ಮದ್ದಿಗೆ ವಿಷ ಹಾಕಿ ನಾನೇ ಎಲ್ಲರನ್ನು ಸಾಯಿಸಿಬಿಡ್ತೇನೆ. ಏನ್ ಮಾತಾಡ್ಲಿಕ್ಕೆ ದಗನೆ? ಮತ್ತಿನ್ನೆಂತದ, ನೀನ್ ಮಾಡ್ತಿರೋದು ಸೀರೆ ವ್ಯಾಪಾರ, ಅವ್ರು ಮಾಡ್ತಿರೋದು ಸೀರೆ ವ್ಯಾಪಾರ, ನಿನಗೆ ಎಂತದಕ್ಕೆ ನಂಜಿಯಾ? ನಿನಗೆ ಹೆಣ್ಣ ಶತ್ರುವನ್ನು ತೋರಿಸ್ಕೊಟ್ ನೋಡು, ಅವ್ರು ಸೀರೆ ವ್ಯಾಪಾರ ಮಾಡಿದ್ರೆ ನಿನಗೇನ್ ಲಾಭ ಆಗ್ತದೆ? ಲಾಭ ಇಲ್ಲದಂತ ತೆಪ್ಪು ಗುದ್ಲಿಕ್ಕ ನಾನು ಅವರಿಗೆ ಸಪೋರ್ಟ್ ಮಾಡುದು? ಅದೆಂತ ಗೊತ್ತುಂಟಾ, ಅವ್ರ ಹತ್ರ ಸೀರೆ ತಗೊಳ್ಲಿಕ್ಕೆ ಬಂದ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಮೈಕೈ ನೋವಾದ್ರೆ ಟ್ರೀಟ್ಮೆಂಟ್ಗೆ ನನ್ನ ಹತ್ರನೇ ಕಳಿಸ್ತಾರಂತೆ. ಈಗಾಗ್ಲೇ ಕೊನೆ ಮನೆ ಕಾಳಮ್ಮ ಜಗಳ ಮಾಡಿದಕ್ಕೆ ನಾನೇ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದೇನೆ. ಹಲೋ, ಯಾರಪ್ಪ ಮಾತಾಡ್ಲಿಕ್ಕೆ ಹತ್ತಿರೋದು? ರೇಣಕನ ಆ ಹೆಸರಿನವ್ರಿಗೆ ಮನೆಯಾಗಿಲ್ಲಲ್ಲ. ಮತ್ತೆ ಜ್ಯೋತಿಕಾರಿ ನೀನ ರೇಣಕ ಅಲ್ಲ, ತಗೋ ಮಾತಾಡ. ಹಲೋ ಯಾರ್ರಿ? ಪುರಿ ಬ್ರದರ? ನನ್ಗೆ ಫೋನ್ ಮಾಡ್ರಿ. ಅದೆಲ್ಲ ಆಗಂಗಿಲ್ರಿ, ಇಡ್ರಿ ಫೋನ್. ಏನಾತ ಪ್ರಣಿ? ಅವ್ರಂತೇಲಿ ಸೀರೆಲ್ಲ ಸೇಲ್ ಆಗ್ಯಾವ ಅಂತ್ರಿ, ನಿಮ್ಮಂತೇಲಿ ಯಾವ ಓಲ್ಡ್ ಸ್ಟಾಕ್ ಹಾಫ್ ರೇಟ್ ಚೀಪ್ ರೇಟ್ ಸೀರಿದ್ರೆ ಕೊಡ್ರಿ, ಡಬಲ್ ರೇಟಿ ಮಾರ್ತೀನಿ. ಅಷ್ಟೇ ಅಲ್ಲವಾ, ಅವ್ರ ಒಟ್ರಾಶಿ ಸೀರೆ ಮಾರಿದಕ್ಕೆ ನಮ್ಮ ಎಂ ಪಿ ಅವರು ಅವರಿಗೆ ಸೀರೆ ಅಂಗಡಿ ತೆಗೆದುಕೊಡ್ತಿದ್ದಾರೆ. ಸೀರೆ ಸೀರೆ ತಗೊಳ್ರಮ್ಮ, ಸೀರೆ ಸ್ವಲ್ಪ ನಿಂತ್ಕೊಳ್ಳಪ್ಪ. ಇನ್ನ ಐದು ವರ್ಷಕ್ ನೀನು ತಾತಾನೇ ಆಗ್ತೀಯ, ಸೀರೆ ಕಟ್ಬಿಸ್ತೀಯ. ಸೀರೆ ಏನಾದ್ರು ಬೇಕಾ? ಏನ್ ಗುಗ್ಗು ಇದೆಯಪ್ಪ ನೀನು, ಸೀರೆ ಬೇಡವಾಗಿದ್ರೆ ನಾನ್ ಯಾಕೆ ನಿನ್ನ ತಡದ್ ನಿಲ್ಲಿಸ್ತಾ ಇದ್ದೆ? ಎಷ್ಟ್ ಸೀರೆಗಳು ಬೇಕು? ನನ್ನ ಮುಖ ನೋಡ್ತಾ ಇದ್ರೆ ಸೀರೆ ಏನ್ ಅಷ್ಟೊಂದ್ ಚೆನ್ನಾಗಿಲ್ಲ ಅನ್ಸುತ್ತೆ. ಏ ದಾದಾ, ವಯಸ್ಸಾಗಿದೆ ಅಂತ ಬಿಡ್ತಾ ಇದ್ದೀನಿ, ನನ್ ಫೇಸ್ಬುಕ್ ಏನ ಕಮೆಂಟ್ ಮಾಡ್ತಾ ಇದ್ದೀನಿ? ನೋಡಪ್ಪ, ಕೋಪ ಮಾಡ್ಕೋಬೇಡ, ಈಗೇನ್ ಸೀರೆ ಕೊಡ್ತೀಯೋ ಇಲ್ಲ ಮುಂದಕ್ ಹೋಗ್ತೀಯೋ ನೋಡ್ತದ, ಬಿಸ್ನೆಸ್ ಅಲ್ಲಿ ಹಂಗಲ್ಲ ಮಾಡಕ್ ಆಗಲ್ಲ. ನೋಡ್ತದ, ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂತ ಯಾವ್ದು ಸೆಲೆಕ್ಟ್ ಆಗಿಲ್ವಾ? ನಾನು ಇನ್ನೂ ಯಾವ್ದನ್ನು ನೋಡಿಲ್ಲ ಇರಪ್ಪ. ತಾತ, ಇವತ್ತೇನು ಮಳೆ ಬರಲ್ಲ ಬಿಡಿ, ಮೋಡನೇ ಇಲ್ಲ ನೋಡಿ. ನಾನು ಅದನ್ನಲ್ಲಪ್ಪ ನೋಡ್ತಿರೋದು. ಮತ್ತೆ ಅಲ್ಲೋಡು ಬಿಳಿ ಕಾಗೆ ಬರ್ತಾ ಇದೆ. ಬಿಳಿ ಕಾಗೆನಾ? ಆಸ್ಟ್ರೇಲಿಯಿಂದ ತಪ್ಸ್ಕೊಂಡು ಬಂದಿರ್ಬೇಕು. ಇಲ್ಲಿ ತಾತ ಕಾಣ್ತಾ ಇಲ್ಲ? ಅಲ್ಲೇ ಎಡಗಡೆ ಇದೆ ನೋಡಪ್ಪ. ನನ್ನ ಹತ್ರ ನೀವು ಕಾಮಿಡಿ ಗಿಮಿಡಿ ಏನು ಮಾತಾಡಲ್ಲ ತಾನೇ? ಸೀರಿಯಸ್ ಆಗಿ ಹೇಳ್ತಿದ್ದೀರಪ್ಪ, ಬೆಳಿಕಾಗೆ ಇಲ್ಲ. ಆಗ್ಲೇ ಹೇಳಿದ್ರೆ ಇದೆ ಅಂತ? ಆಗ್ಲೇ ಇತ್ತಪ್ಪ, ಈಗ ಇಲ್ಲ ಅಂದೆ. ಸರಿ ಹೋಗ್ಲಿ, ಯಾವ ಸೀರೆ ಸೆಲೆಕ್ಟ್ ಮಾಡಿದ್ರಿ? ಇದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಗ್ತಾ ಇಲ್ಲ, ನೀನ್ ಕಟ್ಕೊಂಡು ಹೋಗ್ಬಿಡು.
ಆದ್ರೆ ಇಷ್ಟೊತ್ತು ಮಾಡಿದ್ದು ಟೈಮ್ ಪಾಸ್ ಇಲ್ಲಪ್ಪ ಕಾಗೆ ಹಾರ್ಸಕ್ ನೋಡ್ದೆ ಏನೋ ವಯಸ್ಸಾಗಿದೆ ಅಂತ ಆ ಸೀರೆ ಗಂಟು ಬಿಚ್ಚಿ ತೋರಿಸ್ತ್ರೆ ನನಗೆ ಬಿಸ್ಕೆಟ್ ಹಾಕ್ತೀರಾ ನೀವು ಬಿಸ್ಕೆಟ್ ಹಾಕೋದು ಹಾಕಿದೀನಿ ತಿನ್ನೋದು ಬಿಡೋದು ನಿನಗೆ ಬಿಟ್ಟಿದ್ದು ಹೋಗ್ತೀರಪ್ಪ ಅದಕ್ಕೆ ಹಾಲು ಕುದಿಸ್ಕೋತೀಯ ಬಂದ್ಬಿಡ ಬೆಳಗ್ಗೆ ನೋಡ್ದೇನೆ ಎಫ್ಎಂ ನಮ್ಮ ಯಜಮಾನ್ ಎಷ್ಟು ಬುದ್ಧಿವಂತರಂತ ಹೌದಕ್ಕ ಕೆಲವೊಂದ್ಸತಿ ತಗಡ ಅನ್ಕೊಂಡ್ರದು ಚೆನ್ನಾಗಿರತ್ತಂತೆ ನಮ್ಮ ಯಜಮಾನ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ಲಗುನ ಇನ್ಸ್ಪೆಕ್ಟರ್ ಫೋನ್ ಮಾಡ ಇಷ್ಟ ಆಗಿದೆ ಸರ್ ಬೇಗ ಬಂದು ಹಿಡ್ದಾಕಿ ಹಾ ಓಕೆ ಓಕೆ ಸರ್ ಓಕೆ ಅಕ್ಕ ಇಲ್ಲೇ ಬರ್ತಾರಂತೆ ಆ ಸಿರೆ 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 ತಗೊಂಡ್ರಮ್ಮ ಸಿರೆ ಏ ಕಪ್ಪೆ ಕಣ್ ಕಾಣಲ್ಲ ನಿನ್ಗೆ ಅದ್ರಲ್ಲಿ ಯಾಕೆ ಬಂದ್ಬಿಟ್ಟಿಯ ಕುಡಿಯಕ್ ನಿನ್ನ ಹತ್ರ ದುಡ್ಡು ಕೇಳೋದ್ನ ಕೇಳಿದ್ರೆ ಕಪ್ಪಲಕ್ಕೆ ಹಂಗೆ ಬಿಡ್ತೀನಿ ನಾನು ಈಗ ನಾನು ಅದೇ ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ ನೀನೇ ಬಂದು ಗುದ್ದಿದಲ್ಲದೆ ನನಗೆ ಅಭ್ಯಾಸ ಬಿಟ್ಟೆ ನೀನು ಸುಮ್ಮನೆ ಸೀರೆ ಮಾರ್ಕೊಂಡು ಹೋದ್ರೆ ಸರಿ ಇಲ್ಲ ವೈನ್ ಶಾಪ್ ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಬೇಕಪ್ಪ ನೀನು ಓಹ್ ನಮ್ಗೆ ಬೇಕಾಗಿರೋ ಸೀರೆ ಗಂಟಲ್ಲಿ ಇಟ್ಟಿದ್ದಾನೆ ಒಂದು ನಿಮಿಷ ನಿಂತ್ಕೊಳ್ರಿ ಏನಯ್ಯ ತುಂಬ ಬುದ್ಧಿವಂತರು ಕಡ್ರಿ ನೀವು ಥ್ಯಾಂಕ್ ಯು ವೆರಿ ಮಚ್ ಸೀರೆಗೆಲ್ಲ ಸೀರೆ ಎಷ್ಟಾಗುತ್ತೆ 15,000 ಆಗುತ್ತೆ ಒಳ್ಳೆ ಕುಗ್ಗು ಸಿಕ್ಕಿದ ಏನಂದ್ರೆ ಏನಿಲ್ಲ 20,000 ಕೊಡ್ತೀನಿ ನಿಮ್ ಸೀರೆ ಗಂಟು ಕೊಡ್ತೀರಾ 20,000 ಸೈಕಲ್ ಬೇಕಾ ಸೇರಿಸ್ಕೊಟ್ಬಿಡ್ತೀನಿ ಬೇಡ ಸೀರೆ ಗಂಟು ಸಾಕು ದುಡ್ಡು ಕೊಡು ದುಡ್ಡು ಕೊಡು ಪೂರಿ ಬ್ರದರ್ ನಮ್ಮ ಮನೆಯಾಗಿನ ಸೀರೆ ತುಡುಗ್ ಮಾಡ್ಕೊಂಡ್ ಬಂದಾರಿ ತುಡುಗ್ ಮಾಡ್ಕೊಂಡು ಹೋಗೋದಕ್ಕ ನೀವೇನ್ ಕಡ್ಲಿ ಬರ್ದಿದ್ದೀರಾ ಬರೀ ಬಾಯಿ ಮಾತಲ್ ಬಗ್ಗವನಲ್ಲ ನಾನ್ ಬಿಚ್ಚಾಸ್ಕೊತೀನಿ ಆ ಸೀರೆ ಗಣ್ಣ ಇಲ್ಲಿ ಇಟ್ಬಿಟ್ಟು ಸುಮ್ನೆ ಹೋಗ್ತಾ ಇರ್ಬೇಕು ಯಾಕೆ ಇಡ್ಬೇಕು ನಾ ದುಡ್ಡು ಕೊಟ್ಟಿಲ್ವಾ ಕದ್ದಿರೋ ಮಾಲ್ಗೆ ರೊಕ್ಕ ಕೊಟ್ರೆ ಲೆಕ್ಕ ಇರಂಗಿಲ್ಲ ಸುಮ್ನೆ ಇಟ್ಟೋಗ ಇಡ್ಲಿಲ್ಲ ಅಂದ್ರ ಸೊಂಡಿ ಬಾಯಿ ಹಂಗೆ ಎರಡ್ ಕೊಟ್ ತಣ್ಣೀರ್ ಕುಡಿಸ್ತೀವ ನಿಮ್ಮ ಹತ್ರ ಒದೇತಿ ನಾನೇನ್ ಗುಗ್ಗು ಅಂತ ತಿಳ್ಕೊಂಡ್ರಿ ನಮ್ನೆ ಗುಗ್ಗು ಅಂತ ಏನ್ರದು ರಸ್ತೆ ಗಲಾಟೆ ಸರ ಅದೇನಾಯ್ತಂದ್ರ ರೀ ಪೂರಿ ಬ್ರದರ್ ಅಂತ ಅದಾರಲ್ರಿ ಅವ್ರು ನಮ್ಮ ಮನ್ಯಾಗಿನ ಸೀರೆ ತುಡುಗ್ ಮಾಡ್ಕೊಂಡ್ ಬಂದ ಇವ್ರಿಗೆ ಮಾರ್ಯಾರಿ ಈಗ ತಗೊಂಡಿರೋ ಸೀರೆ ವಾಪಸ್ ಕೊಡೋದ್ರ ಕೊಡವಲ್ರಿ ಸರ್ ನೀವೇನೇನೋ ಕದ್ದಿದ್ರೆ ವಾಪಸ್ ಕೊಡ್ತಾ ಇದ್ರ ಸರ್ ನನ್ನ ಕಳ್ಳು ಮುಳುಗ್ತಾ ಇದೀನಿ ಕಾಮನ್ ಫ್ಯಾಕ್ಟ್ ಹೇಳಿದೆ ಸರ್ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸರ್ ದೇವದು ಒಂದು ಕೊಟ್ಟ ಅಂದ್ರೆ ಬಾಸ್ ಉಂಡೆಗಳು ಕ್ಯೂ ನಲ್ಲಿ ನಿಂತ್ಕೊಂಡ್ಬಿಡ್ಬೇಕು ಎಲ್ಲ ಕೆಲಸ ಮಾಡ್ರಿ ಸರ್ ಅವನಿಗ ನಿನಗ ಅವ್ರು ನೆನ್ಸ್ಕೊಂಡು ಸುಮ್ಮನೆ ನಿಂತ್ಕ ನೋಡಿ ಅಪೂರಿ ಬ್ರದರ್ ನಿಮ್ಮ ಹತ್ರ ಸೀರೆ ಕದ್ದ ಅನ್ನೋದು ಒಪ್ಕೋತೀನಿ ಆ ಕದ್ದಿರೋ ಸೀರೆನೆ ಇವನು ಕೊಟ್ಟಿದ್ದಾನೆ ಅಂತ ಏನ್ರಿ ಗ್ಯಾರಂಟಿ ಅದ್ರ ಮೇಲೆ ನಿಮ್ಮ ಹೆಸರು ಬರ್ದಿದ್ಯಾ ಸೀರೆ ನಮ್ದ ಅಂತ ಹೇಳಿ ಅದ್ರ ಮೇಲೆ ಹೆಸರು ಇರುದಿಲ್ರಿ ಆದ್ರ ಸೀರೆಗೆ ಡ್ರಗ್ಸ್ ನಾನ ಇಟ್ಟಿನಿ ಬೇಕಾದ್ರೆ ಚೆಕ್ ಮಾಡ್ಕೊರಿ ಡ್ರಗ್ಸ್ ಏ ತೋರ್ಸಲಿ ಸೀರೆನ ತಗೊಳ್ಳಿ ಸರ್ ಇದನ್ನ ನಂದಲ್ವಲ್ಲ ಅದಕ್ಕೆ ಕಂಡು ನೋಡ್ತಾ ಇರೋದು ಕೊಡ ಇಲ್ಲಿ ನನಗ್ ಬಂದಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಅಲ್ಲಿ ನೋಡಿದ್ರೆ ಒಬ್ಬನೇ ಇದಾನೆ ಅಂದ್ರು ಇಲ್ಲಿ ನೋಡಿದ್ರೆ 4 ಜನ ಇದ್ರಾ ಏ ಡ್ರಗ್ಸ್ ಮಾರೋದಾಗ್ಲಿ ಸಪ್ಲೈ ಮಾಡೋದಾಗ್ಲಿ ಎರಡು ಅಫೆನ್ಸ್ ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ ಹೋಗ್ಲಿ ಬಿಡ್ರಿ ಸರ ಇಲ್ಯಾರು ಪೊಲೀಸ್ ಇರ್ಲಿಲ್ಲ ನನ್ನನ್ನು ಯಾರು ಅನ್ಕೊಂಡ್ಯಪ್ಪ ಈ ಏರಿಯಾ ತಣ್ಣೀರು ಬಿಸಿರು ಇನ್ಸ್ಪೆಕ್ಟರ್ ಪ್ರಶಾಂತ್ ಸರ ನೀವ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡ್ರಿ ಇದಕ್ಕೆಲ್ಲ ಕ್ಷಮೆನೇ ಇಲ್ಲಮ್ಮ ಎಲ್ರು ಬಂದು ಜೈಲಲ್ಲಿ ಮುದ್ದೆ ಮುರಿರಿ ಸರ್ ಇದು ನಿಜ ಡ್ರಗ್ಸ್ ಅಲ್ಲ ಸರ್ ಬೇಕಾದ್ರೆ ಟೇಸ್ಟ್ ಮಾಡಿ ಡ್ರಗ್ಸ್ ಅಲ್ವಾ ಏನ್ರಿ ಅಡಿಗೆ ಉಪ್ಪು ನೋ ಎಫ್ಎಂ ಡ್ರಗ್ಸ್ ತರ್ತನ ಅಂತ ಹೇಳಿ ನಾನು ಅಂತ ರೊಕ್ಕ ಇಸ್ಕೊಂಡಿಲ್ಲ ಡ್ರಗ್ಸ್ ಮಾರೋ ನನ್ಗೆ ಎಲ್ಲಿ ಗೊತ್ತಿದಾರಕ್ಕ ಅಷ್ಟಕ್ಕೂ ಹೆದರ್ಸಕ್ಕೆ ಡ್ರಗ್ಸ್ ಯಾಕೆ ಅಂತ ಉಪ್ಪಿನ ಪ್ಯಾಕೆಟ್ ತಂದು ಕೊಟ್ಬಿಟ್ಟೆ ಯಾಕ್ರಿ ಯಾಕ್ರಿ ಅಂತ ಕೆಲಸ ಮಾಡಿದ್ರೆ ಸರ ಅದೇನಾಯ್ತಂದ್ರ ರೀ ಇಷ್ಟ ಆತ್ರಿ ನಾವ ನಿಮಗ್ ಫೋನ್ ಮಾಡಿದವ್ರಿ ಪ್ಲೀಸ್ ನಮ್ಮನ್ನ ಕ್ಷಮಿಸ್ ಬಿಡ್ರಿ ಏನೋ ಗೊತ್ತಿರೋರು ಅಂತ ಸುಮ್ಮನೆ ಬಿಡ್ತಿದೀನಿ ಇಲ್ಲ ಅಂದ್ರೆ ಒದ್ದು ಒಳಕ್ ಆಗ್ತಿದೆ ಇನ್ ಮೇಲೆ ಇಂತ ಕೆಲಸಗಳು ಮಾಡ್ಬೇಡಿ ಸರ ಇಂತ ಕೆಲಸ ಬಿಟ್ಟು ಬೇರೆ ಮಾಡ್ಬೋದನ್ರಿ ಕೈ ಕಾಲ್ ನೆಟ್ಗಿರ್ಬಾರ್ದು ಅಂದ್ರೆ ಏನ್ ಬೇಕಾದ್ರೂ ಮಾಡಿ ಅವ್ರ ಬದನೆ ಮಾಡ್ಕೊಂಡು ಸುಮ್ನಿರಿ ಇನ್ ಮೇಲಿಂದ ಪಂಚರಂಗಿ ಪಂಪಂ ನಮ್ಮ ಹಾಸ್ಯ ಧಾರಾವಾಹಿ ರಾತ್ರಿ 10:30 ಸೋಮವಾರದಿಂದ ಶನಿವಾರ ತನಕ ಬರ್ತೈತ್ರಿ ನೋಡ್ರಿ ನಗ್ರಿ ಪಂಚರಂಗಿ ಪಂಪಂ ಲೋ ಎಫ್ಎಂ ನಿನ್ ಮಾತ್ ಕೇಳ ಕಂಬಿ ಅನ್ಸೋಂಗ್ ಆಗ್ತಿತ್ತಲ್ವ ನಾನೇನ್ ಮಾಡ್ಲಕ್ಕ ಮೈಲಾರಪ್ಪನವ್ರು ಬಾಯ್ ಬಿಟ್ಟಿದ್ದಕ್ಕೆ ನಮ್ಮ ಮೇಲೆ ತಪ್ಪು ಹೊರಿಸ್ತೀಯ ನಾನು ಇವ್ರಿಗೆ ಎಷ್ಟು ಪಡ್ಕೊನಿ ಬಾಯ್ ಬಿಡ್ಬೇಡ್ರಿ ಅಂತ ಆದ್ರೂ ಹೇಳೇ ಬಿಟ್ರು ರೇಣುಕಾ ಓಯ್ ರೇಣುಕಾ ಬಾರ್ವಾ ಟೈಮ್ ತೋರ್ಸು ಮುಳ್ಳು ಅನ್ಕೊಂಡಿದ್ನಿ ಟೈಮ್ ನೋಡ್ ಕಾಲಿಕ್ಸು ಮುಳ್ಳಾಗಿ
ಏನ್ ಹೇಳಿ ಹೊಟ್ಟಿ ಉರ್ಸ್ಲಕ್ ಬಂದಿ? ಅದೆಂತ ಅನ್ಕೊಳ್ತಿ ಅನ್ಕೊಳ, ನಮ್ಮ ಎಂ ಪಿ ಅವರು ಪೂರಿ ಬ್ರದರ್ನ ಸೀರೆ ವ್ಯಾಪಾರ ಚೆನ್ನಾಗಿ ಆದ್ರೆ ಸೀರೆ ಅಂಗಡಿ ಕೊಡಿಸ್ತೇನೆ ಅಂತ ಹೇಳಿದ್ರಲ್ವಾ, ಅದ್ರ ಹೆಸರು ಎಂ ಪಿ ಕೃಪಾ ಸೀರೆ ಮಂದಿರ ಅಂತ. ಅದ್ರ ಒಟ್ಟಿಗೆ ನನಗೊಂದು ಎಂ ಪಿ ಕೃಪಾ ಆರೋಗ್ಯಧಾಮ ಅಂತ ಕ್ಲಿನಿಕ್ ಓಪನ್ ಮಾಡಿ ಕೊಡ್ತಿದ್ದಾರೆ. ಇದನ್ನ ಹೇಳಿಕೆ ಬಂದದ್ದು ಈಗ ಎಷ್ಟು ಬೇಕಾದ ಹೊಟ್ಟೆ ಕಾಯ್ತಾ? ಮೂರ್ ದಿನ ಎಷ್ಟಮ್ಮ ಬೇಕಂತ ನಮ್ಮ ಮನೆಗೆ ಬಂದು ಹೊಟ್ಟೆ ಉರ್ಸ್ಲಿಕ್ಕೆ? ಇದಕ್ಕೆ ಸರಿಯಾದ ಒಂದು ಐಡಿಯಾ ಕೊಡ್ತೀನಿ ನೋಡ್ತಾರೆ. ಕೊಡಪ್ಪ, ಅದ್ರ ಫ್ಲಾಪ್ ಆಗುವಂತ ಐಡಿಯಾ ಕೊಡ್ಬೇಡ. ಮೊದ್ಲು ಐಡಿಯಾ ಕೇಳ್ರಿ. ಸೀರೆ ಸೀರೆ ಸೀರೆ. ಹಾಯ್ ಪುರಿ. ಬರೀ ಪುರಿ ಅಲ್ಲ, ಪುರಿ ಬ್ರದರ್ ತಿಂದ್ರೆ ಪುರಿ ಮೂಗಲ್ಲಿ ಉರಿ. ನಾನ್ ನಿಮ್ಗೆ ಬ್ರದರ್ ಅಂತ ಹೇಳ್ಬೇಕಾ? ಪುರಿ ಅಂದ್ರೆ ಸಾಲ್ದ? ನೋ ಪ್ರಾಬ್ಲಮ್, ಬೇಕಾದ್ರೆ ಆ ಪೂನ ಕಟ್ ಮಾಡ್ಬಿಟ್ಟು ರೀ ಅಂತ ಕಂದ್ರೆ ಸಾಕು. ಆಯ್ತು ರೀ. ಥ್ಯಾಂಕ್ ಯು ರೀ. ನನ್ನ ಹೆಸರು ಏನಂತ ನಿಮ್ಗೆ ಗೊತ್ತಾಯ್ತು, ನಿಮ್ಮ ಹೆಸರು ಏನಂತ ನಾವು ತಿಳ್ಕೊಬೋದಾ? ಕೇಳಿದ್ರೆ ಒಗಸ್ಕೋತೀಯ? ನಿಮ್ಮ ಹೆಸರು ಕೇಳಿದ್ದು ತಪ್ಪ. ಹಾಗಲ್ಲ, ನನ್ನ ಹೆಸರೇ ಕೇಳಿದ್ರೆ ಒಗಸ್ಕೋತೀಯ ಅಂತ. ವಂಡರ್ಫುಲ್. ನನ್ನ ಹೆಸರು ಮಾತ್ರನಾ? ನೀವು ತುಂಬಾ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ಓ ಮೈ ಗಾಡ್ ಅಣ್ಣಪೂರ್ಣಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ಇಷ್ಟು ದಿನ ಮೋರಿ ಪಕ್ಕ ನಿಂತ್ಕೊಂಡು ಪೂರಿ ಬಿಸ್ನೆಸ್ ಮಾಡ್ತಿದ್ರಿ, ಇವಾಗೇನು ಸಡನ್ ಆಗಿ ಸೀರೆ ವ್ಯಾಪಾರ ಶುರು ಮಾಡಿದೀರಾ? ನಮ್ಮ ಏರಿಯಾದಲ್ಲಿ ಎಂ ಪಿ ಅಂತ ಇದಾರಲ್ಲ, ಅವ್ರಿಗೂ ನನಗೂ ಹಳೆ ಕಮಿಟ್ಮೆಂಟ್ ಇತ್ತು, ಅವರು ಇನ್ನೊಬ್ಬರ ಮೇಲೆ ಸೇರ್ ತಿಳ್ಸ್ಕೊಳಕ್ಕೆ ಈ ಬಿಸ್ನೆಸ್ ಮಾಡಕ್ ಹೇಳಿದ್ರು. ಆದ್ರೂ ನೀವು ಇನ್ನೊಬ್ಬರಿಗೋಸ್ಕರ ಹೆಂಗಸರ್ ಸೀರೆ ಹೊತ್ಕೊಂಡು ಓಡಾಡೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನೀವು ಸೀರೆ ಆಳ್ಬೇಕಾದವ್ರು, ಹೊರಬೇಕಾದವ್ರಲ್ಲ. ನಿಮ್ಗೆ ಆ ಪೂರಿ ಬಿಸ್ನೆಸ್ ಚೆನ್ನಾಗಿತ್ತು, ಯಾಕಂದ್ರೆ ನನ್ಗೆ ಅದು ತುಂಬಾ ಇಷ್ಟ. ಸ್ವಲ್ಪ ದಿನ ಆ ಎಂ ಪಿ ಹತ್ರ ಮಾತಾಡಿ ಈ ಬಿಸ್ನೆಸ್ ನ ಬಿಟ್ಬಿಡ್ತೀನಿ. ಆದ್ರೂ ನಿಮ್ಮನ್ನ ಈ ಅವತಾರದಲ್ಲಿ ನೋಡಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ, ಇದನ್ನ ಬಿಟ್ಬಿಡಿ. ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಈ ಕ್ಷಣನೆ ಈ ಕೆಲಸನ ಬಿಟ್ಬಿಡ್ತೀನಿ. ಬೇಕಾದ್ರೆ ಈ ಸೀರೆಗಳೆಲ್ಲ ನೀವು ಗಿಫ್ಟ್ ಆಗಿ ಇಟ್ಕೊಂಬಿಡಿ. ಇಷ್ಟೊಂದು ಸೀರೆ ಗಿಫ್ಟ್ ಆಗಿ ಕೊಟ್ರೆ ನಿಮ್ಗೆ ಲಾಸ್ ಆಗಲ್ವಾ? ಅಯ್ಯೋ, ಇದು ಯಾರಪ್ಪನ ಗಂಟು? ಲಾಸ್ ಆದ್ರೆ ಎಂ ಪಿ ತಾನೆ ಆಗೋದು. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು. ನಾನು ಬರ್ಲಾ? ಇಷ್ಟು ಬೇಗನ? ಬಂದ್ ಕೆಲ್ಸ ಆಯ್ತಲ್ಲ, ಅಂದ್ರೆ ಮನೆಯಲ್ಲಿ ಕೆಲ್ಸ ಇದೆ ಅಂತ ಹೇಳಿ ಬಂದಿದ್ದೆ, ಟೈಮ್ ಆಯ್ತಲ್ಲ ಅದಕ್ಕೆ ಹೊರಡ್ತೀನಿ ಅಂದೆ. ಮತ್ತೆ ಯಾವಾಗ ಭೇಟಿ ಆಗೋದು? ನೀವು ಸ್ವಲ್ಪ ಏನಾದ್ರೂ ವೈಟ್ ಆಗಿ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಮೀಟ್ ಆಗಲ್ಲ. ಹಾಯ್ ಎಂ ಪಿ ಅವರೇ. ವಾಟ್ ಎ ಸ್ವೀಟ್ ವಾಯ್ಸ್, ಯಾರಪ್ಪ ಇದು? ಮೈ ನೇಮ್ ಇಸ್ ಮರ್ಯಾದ ಪುರುಷೋತ್ತಮ ಅಲಿಯಾಸ್ ಎಂ ಪಿ. ಅದಕ್ಕೆ ಕರೆದದ್ದು. ಮಲೆ ಮಹದೇಶ್ವರ, ಹೋದ ತಿಂಗಳು ಬಂದು ಪೂಜೆ ಮಾಡ್ತಿ, ಪ್ರಸಾದ ಕೇಳಿದ್ರೆ ಇವತ್ತೇ ಕೊಟ್ಬಿಡೋದೆ? ಮಹದೇಶ್ವರನ ಹತ್ರ ಪ್ರಸಾದ ಕೇಳಿದ್ರ? ಏನಂತ? ನಿಮ್ಮಂತ ಚಂದದ ಬೊಂಬೆ ಸಿಗ್ಲಿ ಅಂತ. ನಾನ್ ಅಷ್ಟೊಂದು ಚೆನ್ನಾಗಿದ್ದೀನ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ. ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಕೇಳಿದ್ರೆ ಉಗಿಸ್ಕೋತೀಯ? ಅದ್ ಕೇಳದೆ ಬೇಡ ಬಿಡಿ. ನಾನ್ ಹೇಳಿದ್ದು ನನ್ನ ಹೆಸರೇ ಕೇಳಿದ್ರೆ ಉಗಿಸ್ಕೋತೀಯ ಅಂತ. ಹೌದೆ, ಹೆಸರು ತುಂಬಾ ಚೆನ್ನಾಗಿದೆ. ಎಂ ಪಿ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಚರ್ಚೆ ಮಾಡ್ಬೇಕಿತ್ತು. ಅಯ್ಯೋ, ಚರ್ಚೆ ಮಾಡಿ. ಅದಕ್ಕೇನಂತೆ, ನಾ ಫುಲ್ ಫ್ರೀ ಆಗಿದ್ರಿ. ಈ ಏರಿಯಾದಲ್ಲಿ ಇರೋ ಪೂರಿ ಬ್ರದರ್ಗೆ ಸೀರೆ ವ್ಯಾಪಾರ ಮಾಡಕ್ಕೆ ದುಡ್ಡು ಕೊಟ್ಟಿದ್ರ? ಓಹೋ, ನೀವು ನನ್ನ ಬಗ್ಗೆ ಫುಲ್ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೀರಿ. ಹೌದು, ಕೊಟ್ಟಿದ್ದೆ. ಏನೀಗ ಅವ್ರಿಗೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಬೇಕು ತಾನೆ. ಯಾಕೆ, ಏನಾಯ್ತು? ನೀವು ಕೊಟ್ಟಿರೋ ದುಡ್ಡಿಗೆ ಅವ್ರು ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇಲ್ಲ. ಅದೇ ಹೇಳ್ತೀರಿ? ಮೊದ್ಲು ಅವ್ರು ಸಿಕ್ಕಾಗ ನೀನ್ ತುಂಬಾ ಚೆನ್ನಾಗಿದೀಯಾ, ನೀನಂದ್ರೆ ನಂಗೆ ತುಂಬಾ ಇಷ್ಟ, ನೀನೊಪ್ಪದಾದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ, ಯೋಚನೆ ಮಾಡಕ್ ಬೇಕಂದ್ರೆ ಎರಡು ದಿನ ಟೈಮ್ ತಗೋ, ಅದಕ್ಕೆ ಮೊದ್ಲು ಈ ಎಲ್ಲಾ ಸೀರೆ ಉಟ್ಕೋ ಅಂತ ಎಷ್ಟೊಂದು ಸೀರೆ ಗಿಫ್ಟ್ ಆಗಿ ಕೊಟ್ರು. ಹಾ, ನಾನು ಯೋಚನೆ ಮಾಡಿದ್ಮೇಲೆ ಸೀರೆ ಕೊಡಿ, ಇವಾಗ್ಲೇ ಕೊಟ್ರೆ ನಿಮ್ಗೆ ಲಾಸ್ ಆಗಲ್ವಾ ಅಂದ್ರೆ ಹೋದ್ರೆ ಹೋಗ್ಲಿ, ಯಾರಪ್ಪನ ಮನೆದು? ಎಂ ಪಿ ಅವ್ರು ದುಡ್ಡು ತಾನೆ ಅಂದ್ರು. ಹಾ, ನಾನು ಈಗ ಹೇಳ್ದೆ ಅಂತ ಅವ್ರ ಹತ್ರ ಹೇಳಕ್ ಹೋಗ್ಬೇಡಿ. ಈ ವಿಷಯ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ಸೀರೆ ಮನೆ ಹಾಳಾಗೋಗ್ಲಿ ಬಿಡಿ, ನೀವು ನನ್ನನ್ನು ಇಷ್ಟಪಡ್ತಿದ್ದೀರಲ್ಲ ಅಷ್ಟ ಸಾಕು. ಹಾಗಂತ ಮೋಸ ಮಾಡ್ದವನ್ನ ಬಿಡಕ್ಕಾಗತ್ತಾ? ಬಿಟ್ಬಿಡ್ತೀನ. ಆ ನಾನ್ ವೆಜಿಟೇಬಲ್ ಫ್ರೂಟ್ ನನ್ನ ಕೈಗೆ ಸಿಗ್ಲಿ, ಹಂಗೆ ಅವ್ನು ಮೈಗಿಡ್ತಾರ ದೆವ್ವ ಬಿಡಿಸ್ಬಿಡ್ತೀನಿ. ಇಷ್ಟು ಸಾಕು, ನಾನು ಬರ್ಲಾ? ಮತ್ತೆ ಭೇಟಿ ಆಗೋದು ಯಾವಾಗ? ಅವ್ರಿಗೆ ದೆವ್ವ ಬಿಡಿಸ್ದಾಗ. ಬಾಯ್. ನಮ್ಮ ಪಂಚರಂಗಿ ಪಾಂ ಪಾಂ ಹಾಸ್ಯ ಧಾರಾವಾಹಿ ರಾತ್ರಿ 10:30 ಸೋಮವಾರದಿಂದ ಶನಿವಾರ ತನಕ ಬರ್ತೈತಿ ನೋಡ್ರಿ, ನಗರಿ ಎಂಜಾಯ್ ಮಾಡಿ. ಪಂಚರಂಗಿ ಪಾಂ ಪಾಂ. ಮಾತಾಡ್ಬೇಡ ನೀನು, ಏನೋ ನಂಬಿಕಸ್ತ ಅನ್ಬಿಟ್ಟು ಒಂದ್ ಪ್ಲೇಟ್ ಪೂರಿಗೆ 15 ರೂಪಾಯಿ ಮಾರ್ಕೊಂಡಿದ್ದು. ನಿನ್ಗೆ 2,000 ರೂಪಾಯಿ ಸೀರೆ ಮಾರೋ ತರ ಬಿಸ್ನೆಸ್ ಕಲ್ಪಿಸ್ಕೊಟ್ನಲ್ಲ, ನಂಬ ತಗೊಂಡು ನಾನೇ ಹೊರ್ಕಬೇಕು. ಎಂ ಪಿ ಅವರೇ, ನಾನು ಏನ್ ಹೇಳ್ತೀನಿ ಅಂದ್ರೆ, ಮಾತಾಡ್ಬೇಡ ನೀನು. ಮಾತಾಡ್ಲಿಲ್ಲ ಸೀರೆ ಮುಗಿತಿದೆ. ಹೇಳಿದಮ್ಮ, ನೀನು ಸ್ವಲ್ಪ ಹೇಳಮ್ಮ. ನಾನು ಹೇಳ್ರಿ,
ಇಷ್ಟು ದಿನ ಹೋಳಿಗೆ ತುಪ್ಪದ ಕತೆ ಇದ್ದ ನಾನು ಹೊಟ್ಟೆ ಉರಿಸ್ತಿದ್ರಿ, ಈಗ ಎಣ್ಣೆ ಶಿವಿಕಾಗತ್ತಾಗಿರಿ, ನಿಮ್ ನಡು ನಾ ಬರ್ಬೇಕಾ? ನಿನ್ ಪ್ರಾಬ್ಲಮ್ ಏನಂತ ನನ್ಗೆ ಅರ್ಥ ಆಗತ್ತಮ್ಮ. ಪ್ರಾಬ್ಲಮ್ ಇರೋದು ನನಗಲ್ರಿ, ನಿಮಗ ಅನುಭವಿಸ್ರಿ. ಓಯ್ ಎಂ ಪಿ ಅವರೇ, ನಮ್ಮ ಪೂರಿ ಬ್ರದರ್ ಗೆ ಸ್ವಲ್ಪ ಟೈಮ್ ಕೊಡಿ ಮಾರೇರೆ. ನಾ ಸುಮ್ನಿರಮ್ಮ, ಈಗ ಕೊಟ್ಟಿರೋ ಟೈಮ್ ಜಾಸ್ತಿ ಆಗಿದೆ. ಲಾಸ್ಟ್ ಮನೆ ಹಾಳಾಗೋಗ್ಲಿ, ಸೀರೆ ಬಿಸ್ನೆಸ್ ಮುಂದುವರ್ಸಲ್ಲ ಅಂತಿದ್ದಾನಲ್ಲ, ಇವನು ಕೊಟ್ಟಿರೋ ಸಾಲನ ವಸೂಲಿ ಮಾಡ್ಕೊಳ್ಳಕ್ಕೆ ಪುನಃ ಟೈಮ್ ಕೊಡ್ಲಿ. ನೋಡಿ ಎಂ ಪಿ ಅವರೇ, ನಾನು ಸೀರೆ ಬಿಸ್ನೆಸ್ ಮಾಡಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ, ಅದು ಪ್ಯೂರ್ಲಿ ಪರ್ಸನಲ್. ಅದನ್ನೊಳಗೆ ಹೇಳಕ್ಕಾಗಲ್ರಿ. ಏನಪ್ಪ ಅಂತದ್ದು, ಯಾರಾದ್ರೂ ಹುಡುಗಿ ನಿನ್ನ ಹತ್ರ ಬಂದು ಪ್ಲೀಸ್ ನೀವ್ ಈ ತರ ಬೀದಿ ಬೀದಿ ಸುತ್ಕೊಂಡು ವ್ಯಾಪಾರ ಮಾಡೋದು ನನಗೆ ಇಷ್ಟ ಆಗಲ್ಲ, ಬಿಟ್ಬಿಡಿ ಅಲ್ಲ. ನೋಡಿ ನಾನು ಆಗ್ಲೇ ಹೇಳದ್ನಲ್ಲ ಪ್ಯೂರ್ಲಿ ಪರ್ಸನಲ್ ಅಂತ, ಮತ್ತೆ ಯಾವ ಪ್ರಶ್ನೆ? ಎಂ ಪಿ ಅವರೇ, ಪಾಪ ಅವ್ರಿಗೆ ಸೀರೆ ವ್ಯಾಪಾರ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಯಾಕೆ ಬಲ್ವ ಅಂತ ಮಾಡ್ತೀರಾ? ಬಿಟ್ಬಿಡಿ. ಆಯ್ತು ಕಣಪ್ಪ, ನಾ ಬಿಟ್ಬಿಡ್ತೀನಿ. ಈ ಪೂರಿ ಬ್ರದರ್ ನಾನು ಕೊಡ್ಬೇಕಾಗಿರೋ ದುಡ್ಡು ನಾನೇ ಕೊಟ್ಬಿಡು. ನಾನೇ ಕೊಡ್ಬೇಕು? ಮತ್ತೆ ಮಧ್ಯ ಕಾಯ್ಕೊಂಡು ಬಂದೆ ಸುಮ್ನೆ ನಿಂತ್ಕೊಳ. ನೋಡು, ಈ ಸೀರೆ ವ್ಯಾಪಾರ ನನ್ನ ಮರ್ಯಾದೆ ಪ್ರಶ್ನೆ, ಇದನ್ನ ಬೇಡ ಅಂತ ಕ್ಷಣ ಬಿಟ್ಬಿಡಕ್ಕಾಗಲ್ಲ. ಹೇಳೋ ಹುಣ್ಮೆ, ಈ ಸೀರೆ ವ್ಯಾಪಾರದಾಗ ನಿನ್ನ ಮರ್ಯಾದೆ ಯಾಕೆ ಅಡಿಗೆದ ಅಂತ ಹೇಳ್ತೀಯ? ನನ್ನ ಮೇಲಿನ ದ್ವೇಷಕ್ಕೋ ಮುಕ್ಕುಂದ, ನೀ ಸೀರೆ ವ್ಯಾಪಾರ ಮಾಡು, ಅದ್ ಹೆಂಗ್ ಮಾಡ್ತೀನಿ ನಾನು ನೋಡೇ ಬಿಡ್ತೇನೆ ಅಂತ ಹೇಳಿ ನನ್ನ ಜೋಡಿ ಚಾಲೆಂಜ್ ಮಾಡಿ, ಇಷ್ಟ ಇಲ್ದಿರೋ ಅವ್ರಿಗೆ ಸೀರೆ ವ್ಯಾಪಾರ ಮಾಡತ್ ಹೇಳಿ ಉಪದ್ರ ಮಾಡ್ಲಿಕ್ಕೆ. ಸರ್, ನಿಮ್ಮೆಂಬರ್ ಜಾಗದಲ್ಲಿ ನನಗೆ ಟಾರ್ಚರ್ ಕೊಡೋ ತಪ್ಪಲ್ವೇ? ಏ ಪ್ರಾಣಿ, ಹುಬ್ಬಳ್ಳಿಯಿಂದ ನನ್ನ ಫ್ರೆಂಡ್ ವೆಂಕಟೇಶ್ ಇನಾಮದಾರ್ ಫೋನ್ ಮಾಡಿದ್ರ, ಅವ್ರ ಹೆಂಡತಿಗೆ ಎರಡ್ ಸೀರೆ ಬೇಕಾಗ್ಯಾವ ಅಂತ. ನಾಲ್ಕು ಸೀರೆ ಸ್ಯಾಂಪಲ್ ಕಳಸ್ರಿ, ಉಳ್ದಿದ್ದು ಹೊಳಿ ಕಳಿಸ್ತಾರ. ಇವನ್ ಕಳಸ್ಲೇನೆ? ಮೈಲಾರೇ, ಒಂದ್ ನಿಮಿಷ ಬಾಲಿ. ಈ ಸೀರೆಗಳನ್ನ ಕೇಳಿದ್ರೆ ಉಗಿಸ್ಕೊಳ್ತೀರಾ ಅಂತ ಹುಡುಗಿಗೆ ನಾನು ಗಿಫ್ಟ್ ಹಾಕೊಟ್ಟಿದ್ದು. ಈ ಸೀರೆಗಳು ಈ ಮನೇಲಿ ಹೆಂಗ್ ಬಂತು? ನಾನು ಇನ್ವೆಸ್ಟ್ ಮಾಡಿದ್ದು ಇದೇ ಸೀರೆಗಳ ಮೇಲಲ್ವೇ. ಆ ಹುಡುಗಿ ನನ್ನ ಹತ್ರ ತಂದು ತೋರಿಸಿದ್ದು ಇದೇ ಸೀರೆಗಳು. ನೋಡ್ದೆ ನಮ್ಮ ಮೀನಾ, ಯಾಕೆ ಈ ಪೂರಿ ಸೀರೆ ವ್ಯಾಪಾರ ಮಾಡಲ್ಲ ಅಂತಿದ್ದಾನೆ ಅಂತ. ನೋಡಿ ಎಂ ಪಿ ಅವರೇ, ನನ್ನ ಕತೆ ಮುಗಿದೋಗಿತ್ತ, ಅದ್ ಬಿಡಿ. ಈ ಮನೇಲಿ ಈ ಸೀರೆಗಳು ಹೆಂಗ್ ಬಂತಂತ ಫಸ್ಟ್ ಪತ್ತೆ ಹಚ್ಚಿ. ನೀವೇನ್ರಿ ಪತ್ತೆ ಹಚ್ಚೋದು? ಸತ್ಯ ಏನಂತ ನಾ ಹೇಳ್ತೇನ್ರಿ, ಎಂ ಪಿ ಅವ್ರು ಫೈನಾನ್ಸ್ ಮಾಡಿ ನನ್ನ ವಿರುದ್ಧ ಸೀರೆ ವ್ಯಾಪಾರ ಮಾಡಕ್ ನಿಮ್ಮನ್ ಚೂ ಬಿಟ್ರಲ್ಲ, ಅದನ್ನ ಹೆಂಗಾರ ಮಾಡಿ ತಪ್ಪಿಸ್ಬೇಕಂತ ತಪ್ಪಿಸ್ಬೇಕಂತ ಕೇಳಿದ್ರೆ ಉಗಿಸ್ಕೊಂತೀಯ ಅಂತ ಹುಡುಗಿ ಗೆಟಪ್ನೆ ಬಂದ ನಿಮ್ಮಿಬ್ರ ನೋಡು ಫಿಟ್ಟಿಂಗ್ ಅಟ್ಯಾಕ್ ನಾನು. ನಮ್ಮ ಹಾಸ್ಯದಾರ ವೈ ಪಂಚರಂಗಿ ಪೊಂಪೊಂ ಇದುವರೆಗೆ ಸೋಮವಾರದಿಂದ ಶುಕ್ರವಾರ ರಾತ್ರಿ 10:30 ಬರ್ತಿತ್ತು ಅಲ್ವೇ? ಆದ್ರೆ ಇನ್ನು ಮುಂದೆ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ರಾತ್ರಿ 10:30 ನಿಮ್ಮನ್ನ ನಗ್ಸೋದಕ್ಕೆ ಬರ್ತಾ ಇದೆ. ನೀವು ಕೂಡ ನೋಡ್ಲಿಕ್ಕೆ ಮರಿಬೇಡಿ.